ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಕಿಶನ್ ಕುಮಾರ್, ಸಿಗಾನ ಕನ್ನಡದಿಂದ, ಬೆಂಗಳೂರಿಂದ. ಹಾ, ಹೇಳಿ. ಹಾ ಸರ್, ಏನಾಯ್ತು ಸರ್ ಇವರು ಸೌಭಾಗ್ಯ ದೇವರ ಕೇಸ್? ಸೌಭಾಗ್ಯ ದೇವರ ಕೇಸು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಪಿ ಎಂ ರಿಪೋರ್ಟ್ ಬಂದಿದೆ. ಏನ್ ಹೇಳುತ್ತೆ ಸರ್ ಪಿ ಎಂ ರಿಪೋರ್ಟ್? ಪಿ ಎಂ ರಿಪೋರ್ಟ್ ಏನ್ ಹೇಳುತ್ತೆ ಸರ್? ಬನ್ನಿ ಬನ್ನಿ, ಸ್ಟೇಷನ್ಗೆ ಬನ್ನಿ, ನೋಡಿ. ಹಾ ಅಲ್ಲ, ಪಿ ಎಂ ರಿಪೋರ್ಟ್ ಉಂಡಕ್ಕೆ ನಾನು ಅಲ್ಲಿಗೆ ಬೆಂಗಳೂರಿನ ಅಲ್ಲಿಗೆ ಬರಲ್ಲ ಸರ್. ಸಿಯಾನ್ ಕನ್ನಡ ವೀಕ್ಷಕರೇ, ನಮ್ಮ ಚಾನೆಲ್ನ ತನಿಖಾ ವರದಿಗೆ 5ನೇ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ಈ 5ನೇ ಎಪಿಸೋಡಲ್ಲಿ ನಿಮಗೆ ನಾನು ಪ್ರಮುಖವಾಗಿ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ವಿಚಾರ ಏನಂತಂದರೆ, ಸ್ವಾಮೀಜಿಯವರು, ಸೌಭಾಗ್ಯ ದೇವಿ, ಇವರಿಬ್ಬರ ಒಂದು ನಡುವೆ ಆಗಿದ್ದಂತಹ ಒಂದು ಒಪ್ಪಂದ. ಏನು ಒಪ್ಪಂದ ಆಗಿತ್ತು? ಒಟ್ಟಾರೆ ಇಡೀ ಪ್ರಕರಣವನ್ನು ನೋಡಿದ್ರೆ, ಅಂದರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಯಮಗುಂಬ ಹಳ್ಳಿಯಲ್ಲಿ ಇದ್ದಂತಹ ಸೌಭಾಗ್ಯ ದೇವಿ, ಸೌಭಾಗ್ಯ ದೇವಿಯವರು ತಮ್ಮ ಆಸ್ತಿಗೆ ತಮ್ಮ ಸಾವಿನ ನಂತರ ಸ್ವಾಮೀಜಿಯವರೇ ಉತ್ತರಾಧಿಕಾರಿ ಆಗಬೇಕು. ಒಂದು ವೇಳೆ ಈ ಪ್ರಕರಣ ಮುಗಿಯೋದ್ರೊಳಗಡೆ, ಅಂದರೆ ವಿಚಾರಣೆ, ನ್ಯಾಯಾಲಯದ ವಿಚಾರಣೆ ಮುಗಿದು ತೀರ್ಪು ಬರೋದಕ್ಕೆ ಮುಂಚೆ ನಾನೇನಾದರೂ ಸತ್ತೋದ್ರೆ, ನಾನೇನಾದರೂ ನನಗೆ ಹೆಚ್ಚು ಕಮ್ಮಿ ಆದರೆ, ನಂತರ ಜವಾಬ್ದಾರಿ ಸ್ವಾಮೀಜಿಯವರದ್ದೇ ಆಗಿರುತ್ತೆ ಅಂತ ಹೇಳಿ, ಅಂದರೆ ಶ್ರೀ ಗುರುಲಿಂಗ ಜಂಗಮ ದೇವರ ಮಠದ ಏನು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ 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 ನಟರಾಜ ಸ್ವಾಮೀಜಿಗಳ ಇದಕ್ಕೆ ಹೊಣೆಗಾರರು, ಅಂದರೆ ಅವರೇ ನಮ್ಮ ಆಸ್ತಿಯನ್ನೆಲ್ಲ ನೋಡ್ಕೋಬೇಕು, ಅವರೇ ಕೇಸನ್ನು ಕೂಡ ನಡೆಸಬೇಕು ಅಂತ ಹೇಳಿ ವಿಲ್ ಅನ್ನು ಮಾಡಿರ್ತಾರೆ. ಮತ್ತು ಆ ವಿಲ್ ಮಾಡಿದಂಥ ಎರಡು ಪುಟಗಳು ಕಾಣೆಯಾಗಿದ್ದವು, ಆ ಪುಟಗಳನ್ನು ಕೂಡ ನಮ್ಗೆ ಇವತ್ತು ಸಿಕ್ಕಿದ್ದಾವೆ. ಮತ್ತು ಅಲ್ಲಿ ಬಹಳ ಸ್ಪಷ್ಟವಾಗಿ ಸೌಭಾಗ್ಯ ದೇವಿ ಕಾಣಿಸಿದ್ದಾರೆ, ಅಂದರೆ ತಮ್ಮ ವ್ಯಾಪ್ತಿಯಷ್ಟು. ಈಶ್ವರಯ್ಯ ಅವರಿಗೆ ಬರ್ತಕ್ಕಂಥ ಒಂದು ಖಾತೆ ಏನು, ಯಾವ್ಯಾವ ಖಾತೆ ಏನಿದೆ, ಆ ಖಾತೆಗಳಲ್ಲಿ ಇರ್ತಕ್ಕಂಥ ಆಸ್ತಿ ಏನೇನು, ಅದು ಯಾವುದು ಸ್ವಾಮೀಜಿಗೆ ಗೊತ್ತೆ ಅನ್ನೋದನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಮತ್ತು ಆ ಖಾತೆ ನಮ್ಮ ನಂಬರ್ ಕೂಡ ಇದೆ. ಈ ಜನವರಿ 13ನೇ ತಾರೀಕು, ಅಂದರೆ ಈ 13ನೇ ತಾರೀಕು ಒಂದು ನ್ಯಾಯಾಲಯ ತೀರ್ಪು ಕೊಡ್ತಾ ಇತ್ತು. ಮತ್ತು ಏನು ಸ್ಟೇಟಸ್ಕು, ಯಥಾಸ್ಥಿತಿ, ಅಂದರೆ ಈಶ್ವರಯ್ಯ ಅವರಲ್ಲಿ ಹೆಸರಿರ್ತಕ್ಕಂಥ ಆಸ್ತಿ ಮತ್ತು ಅವರ ಸಹೋದರರಿಗೆ ಇರ್ತಕ್ಕಂಥ ಆಸ್ತಿ ಎರಡನ್ನೂ ಸ್ಟೇಟಸ್ಕೋ ಮೇಂಟೈನ್ ಮಾಡೋದಕ್ಕೆ ಹೇಳಿತ್ತು. ಮತ್ತು ಈಶ್ವರಯ್ಯ ಮತ್ತು ಸೌಭಾಗ್ಯ ದೇವಿ ಇವರಿಬ್ಬರೂ ಕೂಡ ದಂಪತಿಗಳಾಗೋದ್ರಿಂದ ಈಶ್ವರಯ್ಯ ನಂತರ ಆಸ್ತಿ ಹಕ್ಕು ಸೌಭಾಗ್ಯ ದೇವರಿಗೆ ನ್ಯಾಚುರಲ್ ಆಗಿ ಹೋಗ್ಬೇಕಂತ ಕೂಡ ತೀರ್ಪಿತ್ತು, ಬರೋ ಸಾಧ್ಯತೆ ಇತ್ತು. ಮತ್ತು ಇದರ ತೀರ್ಪು ಬಂದು ಎಲ್ಲಿ ಬಂದರೆ ನಮ್ಗೆ ಆಸ್ತಿ ತಪ್ಪೋಗ್ಬಿಡುತ್ತೆ ಅಂತ ಹೇಳಿ, ಒಂದು ಏನು ನಿನಗೆ ಖಾತೆ ಬದಲಾವಣೆ ಆಗೋದ್ರೊಳಗೆ ನೀನು ಖಾತೆ ಮುಗಿಸ್ತೀವಿ ಅಂತ ಹೇಳಿ ಕೆಲವರು ಬೆದರಿಕೆ ಹಾಕಿದ್ರು. ಈ ಬೆದರಿಕೆ ಹಾಕಿದ ಕೆಲವೇ ದಿನಗಳಲ್ಲಿ ಸೌಭಾಗ್ಯ ದೇವಿ ಇನ್ನಿಲ್ಲ, ಅವರು ಸಂಪಲಿ ಒಂದು ಅಸಹಜವಾಗಿ ಅವರ ಹೆಣವಾಗಿ ಸಿಕ್ಕಿದೆ ಆಸ್ತಿಯನ್ನ, ಅಂದ್ರೆ ಇವರು ಸೌಭಾಗ್ಯ ದೇವಿಯರು ಕೊಟ್ಟಿದ್ದಂತಹ ಆಸ್ತಿ ಹೆಸರಿಗೆ ಬರ್ಸ್ಕೊಂಡಿದ್ದಂತಹ ಸ್ವಾಮೀಜಿ ಮಾತ್ರ ಇದ್ಯಾವುದ್ರಲ್ಲೂ ಕೂಡ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಮತ್ತು ಪೊಲೀಸ್ನವ್ರಿಗೂ ಕೂಡ ಅವರು ಮಾಹಿತಿಯನ್ನ ಕೇಳೋದಕ್ಕೆ ಹೋಗ್ಲಿಲ್ಲ, ಏನಾಯ್ತು ಸೌಭಾಗ್ಯ ದೇವಿಯವರಿಗೆ ಅಂತ ಕೂಡ. ಮತ್ತು ಸೌಭಾಗ್ಯ ದೇವಿಯರ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಕೊಡಿ ಅಂತ ಹೇಳಿ ಪೊಲೀಸ್ನವ್ರು ಕೇಳ್ತಾ ಇದ್ರು ಕೂಡ ಸ್ವಾಮೀಜಿಯವರು ಸ್ವತಃ ದೂರು ಕೊಡೋಕ್ಕೂ ಹೋಗ್ಲಿಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇದ್ರೆ ಸ್ವಾಮೀಜಿ, ಏನ್ ಮಾಡ್ತಾ ಇದ್ರೆ ಅಂದ್ರೆ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಪಾದಯಾತ್ರೆ, ಅಂದ್ರೆ ಗಾವಡಗೆರೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ನಮ್ಗೆ. ಆ ವಿಡಿಯೋವನ್ನು ಕೂಡ ನಿಮ್ಗೆ ಹಾಕ್ತೀವಿ ನೋಡಿ ಸ್ವಲ್ಪ.
ಅಂದ್ರೆ ಏನು, ಇದುವರೆಗೂ ಸಾವಿರಾರು ಜನ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ರು. ಈಗ ಆ ಪಾದಯಾತ್ರೆಯಲ್ಲಿ ನಾನು ಆ ವಿಡಿಯೋ ನೋಡಿದಾಗ ಅನಿಸ್ತು, ಕೆಲವು ಜನಗಳು ಕಂಡು ಬರ್ತಾ ಇದಾರೆ. ಅಂದ್ರೆ ಯಾಕೋ ಜನಗಳಿಗೆ ಮುನ್ಸಾಯ್ತಾ ಸ್ವಾಮೀಜಿ ಬಗ್ಗೆ, ಅಂದ್ರೆ ಸ್ವಾಮೀಜಿಯವರು ಎಲ್ಲೋ ಒಂದ್ ಕಡೆ ವಚನ ಭ್ರಷ್ಟರ ಆಗ್ಬಿಟ್ರ, ನಂಬಿಕೆ ದ್ರೋಹ ಮಾಡ್ಬಿಟ್ರ ಅಂತೇಳಿ ಅನ್ನೋ ಮಾತು ಚರ್ಚೆ ಶುರುವಾಗಿದ್ಯಾ ಜನಮಾನಸದಲ್ಲಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮತ್ತು ಸ್ವಾಮೀಜಿಯವರು ಒಬ್ಬ ಮಹಿಳೆಯನ್ನ, ಒಬ್ಬ ಅಬಲೆಯನ್ನ, ಒಬ್ಬ ಮಹಿಳೆಯನ್ನ ನಾ ಕಾಪಾಡ್ತೀವಿ ಅಂತೇಳಿ ಯಾವ ಆಸ್ತಿಯನ್ನ ಬರೆಸ್ಕೊಂಡಿದ್ರು, ಮತ್ತು ಆಸ್ತಿಯನ್ನ ತಾವು ಎಲ್ಲಿ ಮಾಡಿಸ್ಕೊಂಡಿದ್ರು, ಅಂತ ಮಹಿಳೆಗೆ ಸಕಾಲದಲ್ಲಿ ಅವರ ಜೀವಕ್ಕೆ ಎರವಾಗುವಂತ ಸಂದರ್ಭದಲ್ಲಿ ಅವರಿಗೆ ನಿಲ್ಲಬೇಕಾಗಿತ್ತು. ಮತ್ತು ಈಗ ಆಗೋಯ್ತು, ಕೊಲೆ ಆಗೋಯ್ತು, ಅಸಹಜ ಸಾವಾಗೋಯ್ತು. ಇಂಥ ಸಂದರ್ಭದಲ್ಲಿ ಆ ಮಹಿಳೆ ಪರ ನಿಲ್ಲಬೇಕಾಗಿತ್ತು, ಆ ಮಹಿಳೆಯ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು, ಪೊಲೀಸರಿಗೆ ದೂರು ಕೊಡಬೇಕಾಗಿತ್ತು. ಈ ಮಹಿಳೆ ನನ್ನ ಆಶ್ರಯ ಕೋರಿ ಬಂದಿದ್ರು, ನನ್ನನ್ನ ಕಾಪಾಡಿ ಅಂತ ಕೇಳ್ಕೊಂಡಿದ್ರು, ಮತ್ತು ಇವರ ಆಸ್ತಿಯನ್ನು ನನಗೆ ಬರೆದಿದ್ದಾರೆ, ಆ ಆಸ್ತಿಗೆ ವಾರಸದಾರ ನಾವಾಗಬೇಕಾಗಿತ್ತು. ಈಗ ಇಲ್ಲಿ ಪ್ರಮುಖ ನಡೀತಕ್ಕಂಥ ಘಟನೆಗಳು ಬಹಳ ಆಘಾತಕಾರಿಯಾಗಿವೆ, ಮತ್ತು ಇವರುಗಳನ್ನು ತನಿಖೆ ಮಾಡಿ ಅಂತ ಹೇಳಿ ಸ್ವಾಮೀಜಿಯವರು ದೂರು ಕೊಡಬೇಕಾಗಿತ್ತು, ದೂರು ಕೊಡಲಿಲ್ಲ. ಇದಾದ ನಂತರ ಡಿಸೆಂಬರ್ 18ನೇ ತಾರೀಕು ಪ್ರಕರಣಗಳ ನಡೆದ ನಂತರ ನಾವು ಹುಣಸೂರು ಗ್ರಾಮಾಂತರ ಠಾಣಾಧಿಕಾರಿ ಎಸ್ ಐ ಅವರನ್ನ, ಮುನಿಯಪ್ಪ ಅವರನ್ನ ನಾವು ಕೇಳಿದ್ರು. ಅವರು ನೇರವಾಗಿ ನಮ್ಮ ಲೈವ್ ಶೋ ಅಲ್ಲಿ ಕೂಡ ಹೇಳಿದ್ರು ಏನಂತಂದ್ರೆ, ನಾನು ನಮಗೆ ಯಾವುದೋ ಒಂದು ಮಠ ಇದೆಯಂತೆ, ಆ ಮಠದ ಸ್ವಾಮೀಜಿಗೆ ಆಸ್ತಿ ಬರೆದಿದ್ರಂತೆ, ಅವರು ಈಗ ಬೇಡ ಅಂತ ಹೇಳ್ತಾ ಇದ್ರೆ ಬರ್ಕೊಟ್ಬಿಡ್ತೀನಿ ವಾಪಸ್ ಅಂತ ಹೇಳ್ತಾರೆ. ಯಾರಿಗೆ ಹೇಗೆ ಬರ್ಕೊಡೋಕ್ ಸಾಧ್ಯ? ಸೌಭಾಗ್ಯ ದೇವಿಯವರ ಒಂದು ಮನ ಕೊನೆಯ ಆಸೆ, ಒಂದು ಮರಣ ಶಾಸನ ಪ್ರಕಾರ ಆ ಆಸ್ತಿ ಯಾವುದೇ ಕಾರಣಕ್ಕೂ ಅವರಿಗೆ ಚಿತ್ರಹಿಂಸೆ ಕೊಟ್ಟಂತಹ, ಅವ್ರನ್ನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಂತಹ, ಮತ್ತು ಅವರು ಭಯದಲ್ಲೇ ಬದುಕಿ ಭಯದಲ್ಲೇ ಸಾಯ್ಬೇಕಾದಂತಹ ಸ್ಥಿತಿಯನ್ನು ಸೃಷ್ಟಿ ಮಾಡಿದಂತಹ ಸೌಭಾಗ್ಯ ದೇವಿಯ ಪತಿಯ ಅಣ್ಣನ ಮಕ್ಕಳು ಮತ್ತು ತಮ್ಮನ ಮಕ್ಕಳಿಗೆ ಅವರಿಗೆ ಆಸ್ತಿಯನ್ನ ಬರ್ಕೊಡ್ತೀವಿ ಅಂತೇಳಿ ಸ್ವಾಮೀಜಿ ಹೇಳಿದ್ರು ಅಂತೇಳಿ ನಮ್ಮ ಚಾನಲ್ ನಲ್ಲಿ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಮುನಿಯಪ್ಪ ಅಂದ್ರೆ 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 ಸ್ವಾಮೀಜಿಯವರಿಗೆ ಅಂದ್ರೆ ಇವರನ್ನ ನಂಬಿ ಯಾಕೆ ಕೊಡಬೇಕಾಗಿತ್ತು ಸೌಭಾಗ್ಯ ದೇವಿ? ಪೊಲೀಸ್ನವ್ರ ಜೊತೆ ಒಂದು ಮಾತನಾಡ್ತಾರೆ, ಮತ್ತು ಉಳಿದ ಭಕ್ತರ ಜೊತೆ ಒಂದು ಮಾತಾಡ್ತಾರೆ. ಅಯ್ಯೋ ನಮಗೇನು ಗೊತ್ತು, ಇರೋ ಒಂದು ಮಾಹಿತಿ ನಮ್ಗೇನು ಇರಲೇ ಇಲ್ಲ ಅಂತ ಕೆಲವರು ಮಾಹಿತಿ ಹೇಳ್ತಾರೆ. ಇನ್ ಕೆಲವರಿಗೆ ಆಸ್ತಿ ಬರೆದಿರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಇನ್ ಕೆಲವರಿಗೆ ಜನ ಏನ್ ಅನ್ಕೊಂಡ್ಬಿಡ್ತಾರೋ, ಮತ್ತೆ ಸಮಾಜ ಏನ್ ಅನ್ಕೊಂಡ್ಬಿಡುತ್ತೋ ಆಸ್ತಿಗೋಸ್ಕರ, ಈ ತರ ಅಂದ್ರೆ ಗೊಂದಲಕಾರಿಯಾಗಿ ಗಂಟೆಗೊಮ್ಮೆ ನಿಮಿಷಕ್ಕೊಮ್ಮೆ ಮಾತುಗಳನ್ನ ಬದಲಾಯಿಸ್ತಾ ಇರ್ತಾರೆ. ಈ ನಿಮಿಷದಕ್ಕೊಮ್ಮೆ ಬದಲಾಯಿಸುವ ಮಾತುಗಳಿಂದ ಬಹುಶಃ ಜನರಿಗೆ ಸ್ವಾಮೀಜಿಯವರ ನಡವಳಿಕೆ ಬಗ್ಗೆ, ಸ್ವಾಮೀಜಿಯವರ ನಿಷ್ಠೆಯ ಬಗ್ಗೆ, ಸ್ವಾಮೀಜಿಯವರು ಒಂದು ಸಮಾಜದ ಪರವಾಗಿ, ಒಬ್ಬ ಅಬಲೆಯ ಮಹಿಳೆಯ ಪರವಾಗಿ ನಿಂತ್ಕೊಳ್ಳಿಲ್ಲ ಅನ್ನೋ ಒಂದು ಒಂದು ಸಾತ್ವಿಕ ಸಿಟ್ಟು ಜನರಲ್ಲಿ ಕಾಣಿಸ್ತದೆ. ಇದೇ ಕಾರಣಕ್ಕೋಸ್ಕರ ಅದೇ ಯಮಗುಂಬ ಗ್ರಾಮದಿಂದ ಯಾವೊಬ್ಬ ಜನ ಅಲ್ಲಿ ನನ್ನ ಕಾಣಿಸ್ಲಿಲ್ಲ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಇದೆ ಆ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ. ಮತ್ತು ಪಾದಯಾತ್ರೆ ಮುಗಿಸ್ಕೊಂಡು ಬಂದ ನಂತರ ಸ್ವಾಮೀಜಿಯವರು ಏನ್ ಮಾಡ್ಬೋದು, ಏನ್ ಮಾಡ್ತಾರೆ ಅಂತ ಹೇಳಿ ಕೆಲವರು ಆ ಸಮಾಜದ ಲಿಂಗಾಯತ ಸಮಾಜದ ಕೆಲವು ಮುಖಂಡರುಗಳನ್ನ, ಮತ್ತು ಯಮಗುಂಬದ ಕೆಲವು ಗ್ರಾಮಸ್ಥರನ್ನು ಕೂಡ ನಾನು ನಮ್ಮ ಚಾನಲ್ ಮೂಲಕ ಮಾತನಾಡಿಸಿದಾಗ ಅವ್ರು ಏನಂದ್ರೆ, ಸ್ವಾಮೀಜಿಯವರು ಪಾದಯಾತ್ರೆಯಿಂದ ಬರ್ಲಿ, ಆಮೇಲೆ ನಾವು ದೂರು ಕೊಡುವಂತ ಪ್ರಯತ್ನ ಮಾಡ್ತೀವಿ, ನ್ಯಾಯ ಪಂಚಾಯಿತಿ ಮಾಡ್ತೀವಿ ಅಂತ. ಇದು ಖಂಡಿತ ಇದು ಕೊಲೆ ಕೇಸು, ನ್ಯಾಯ ಪಂಚಾಯಿತಿ ಮಾಡ್ತಕ್ಕಂತ, ಹಳ್ಳಿ ಕಟ್ಟೆ ಪುರಾಣ ಮಾಡ್ತಕ್ಕಂತ, ಹಳ್ಳಿ ಕಟ್ಟೆ ಪಂಚಾಯಿತಿ ಮಾಡಿಸ್ತಕ್ಕಂತ ಕೇಸ್ ಅಲ್ಲ ಇದು. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮತ್ತು ತನಿಖೆಗೆ ಸರಿಯಾದ ತನಿಖೆ ನಡೆಯುವಂಗ ಆಗ್ಬೇಕು. ಮತ್ತು ನಾವು ಹಲವಾರು ಬಾರಿ ಎಸಿ ರುಚಿ ಬಿಂದಾಲ್ ಅವರನ್ನು ಕೂಡ ಪೋಸ್ಟ್ ಮಾರ್ಟಮ್ ಅಟಾಪ್ಸಿ ರಿಪೋರ್ಟ್ ಏನು ಅಂತ ನಾವು ಕೇಳಿದ್ದೋ, ಆ ಅಟಾಪ್ಸಿ ರಿಪೋರ್ಟ್ ಅನ್ನ ಅವರು ನಮಗೆ ಕೊಟ್ಟಿರಲಿಲ್ಲ. ಇವತ್ತು ನಾನು ಠಾಣಾಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಅವರನ್ನ ನಾವು ಚಾನಲ್ ಮೂಲಕ ಮಾತನಾಡಿಸಿದೆ. ಮಾತನಾಡಿಸಿದಾಗ ಅವ್ರು ಹೇಳಿ ಏನ್ ಹೇಳ್ತಾರೆ ಅಂದ್ರೆ, ಮಹಾನುಭಾವ ಮುನಿಯಪ್ಪ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಬಂದ್ಬಿಡಿ ಹುಣಸೂರಿಗೆ, ನಾನು ನಿಮ್ಗೆ ವರದಿ ಕೊಡ್ತೀನಿ. ನಿಮ್ಮ ಏನು ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಏನಿದೆ, ನಿಮ್ ತನಿಖೆ ಏನಾಯ್ತು ಅಂತ ಹೇಳಿ ಮಾಹಿತಿ ಕೊಡಿ ಅಂದ್ರೆ, ನಾನು ಬೆಂಗಳೂರಿಂದ ಹುಣಸೂರಿಗೆ ಹೋಗ್ಬೇಕಂತೆ. ಇಡೀ ವರ್ಲ್ಡ್ ಡಿಜಿಟಲ್ ಮೀಡಿಯಾದಲ್ಲಿ ನಡೀತಾ ಇದೆ, ಇಡೀ ವರ್ಲ್ಡ್ ಡಿಜಿಟಲ್ ಆಗಿದೆ. ಮುನಿಯಪ್ಪ ಯಾವ ಕಾಲದಲ್ಲಿ ಇದ್ದಾರೆ, ಮುನಿಯಪ್ಪ ಯಾವ ಒಂದು ಶತಮಾನದಲ್ಲಿ ತಮ್ಮ ಪೊಲೀಸ್ ಗಿರಿಕೆನ, ಮೋಸ್ಟ್ಲಿ ಬ್ರಿಟಿಷ್ ಕಾಲದಲ್ಲಿ ಇದಾರ ಅವರು ಅಂತ ಹೇಳಿ ನನಗೆ ಅನುಮಾನ ಬರುತ್ತೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಅಂತ ಕೇಳೋದಕ್ಕೆ ನಾನು ಬೆಂಗಳೂರಿಂದ ಹುಣಸೂರಿಗೆ ಹೋಗ್ಬೇಕು.
ಇದೆಂತ ಪೊಲೀಸ್ ಗಿರಿ, ಇದೆಂತ ಸರ್ಕಾರ, ಇದೆಂತ ಮುನಿಯಪ್ಪ, ಆ ಮುನಿಯಪ್ಪನವರ ಏನು ಒಟ್ಲೀಸ್ಟ್ ನಿಮ್ಗೆ ಅನ್ಸಲ್ವಾ, ನಿಮ್ಗೆ ಈ ರೀತಿ ನಾನು ಮಾತನಾಡಿದ್ರೆ ನಾನು ಮಾಧ್ಯಮಗಳ ಮುಂದೆ ಬೆತ್ತಲಾಗ್ತಾ ಹೋಗ್ತೀನಿ, ಬೆತ್ತಲಾದಷ್ಟು ಬೆತ್ತಲಾದಷ್ಟು ನಮ್ಮ ಪೊಲೀಸರ ಅಜ್ಞಾನ, ಪೊಲೀಸರ ಒಂದು ಏನೋ ಒಂದು ಕರ್ತವ್ಯ ಭ್ರಷ್ಟತೆ, ಮತ್ತು ಒಬ್ಬ ಮಹಿಳೆಗೆ, ಒಂಟಿ ಮಹಿಳೆಗೆ, ಅದರಲ್ಲೂ ವೃದ್ಧ ಮಹಿಳೆಗೆ ನಾವು ರಕ್ಷಣೆ ಕೊಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಅವ್ರು ಬದುಕಿದ್ದಾಗ ರಕ್ಷಣೆ ಕೊಡಲ್ಲ. ಆಕೆಯ ಸಾವಿಗೆ ಕಾರಣ ಯಾರು? ಆಕೆಯ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬಾರ್ದ? ಸಾವಿನ ತನಿಖೆ ಆಗಬಾರ್ದ? ಆ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅಂತ ಹೇಳಿ ಮಾಧ್ಯಮಗಳಿಗೆ, ಅಟ್ಲೀಸ್ಟ್ ನೀವು ನನಗೆ ಏನು ಹೇಳ್ತೀರಾ ಮುನಿಯಪ್ಪನವರಂದ್ರೆ, ನೀವು ಇವತ್ತು ನೀವು ನನ್ನನ್ನೇ ಅಲ್ಲಿಗೆ ಬನ್ನಿ ಅಂತ ಹೇಳ್ತೀರಾ? ಈ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮೀಡಿಯಾ, ನನ್ನೊಬ್ಬಂದೇನಾ, ನಾನೊಬ್ಬನೇನಾ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದು? ನಿಮಗೆ ನೈತಿಕತೆ ಇದ್ರೆ ಮುನಿಯಪ್ಪನರೇ, ನೀವು ಇಷ್ಟಕ್ಕೊಂದು ಪ್ರೆಸ್ ರಿಲೀಸ್ ಮಾಡಬೇಕಾಯಿತು, ಪ್ರೆಸ್ ರಿಲೀಸ್ ಮಾಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ, ಮತ್ತು ನೀವೊಂದು ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕಾಗಿತ್ತು. ಹಿಂಗೆ ಬೆಂಗಳೂರಿಂದ ಯಾರೋ ಮೀಡಿಯಾದವರು ನನ್ನ ತಿವಿತಾ ಇದ್ದಾರೆ, ತಿವಿತಾ ಇದ್ದಾರೆ, ತಿವಿತಾ ಇದ್ದಾರೆ. ನಾನು ಅವರನ್ನ ಕರಿತಾ ಇದ್ದೀನಿ, ಕರಿತಾ ಇದ್ದೀನಿ, ಅವ್ರು ಬರ್ತಾ ಇಲ್ಲ, ಬರ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳಬೇಕಾಗಿತ್ತು. ಆದ್ರೆ ನಿಮ್ಗೆ ಯಾವುದೂ ಇಲ್ಲ, ನೀವು ನೀವು ಔತೇಗುಮನ ಆಟ ಆಡ್ತಾ ಇದ್ದೀರಾ. ಔತೇಗುಮನ ಆಟ ನಡೆಯಲಿಲ್ಲ ಮುನಿಯಪ್ಪನವರೇ, ಔತೇಗುಮನ ಆಟ ಪೊಲೀಸ್ ಇದು ಇವತ್ತು ಬಹಳ ನಿಮ್ಮನ್ನ ಡಿಜಿ ಐಜಿಪಿ ಲೆವೆಲ್ಲಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಾಮರ್ಥ್ಯ ಮಾಧ್ಯಮಕ್ಕಿದೆ, ಮತ್ತು ಡಿಜಿ ಐಜಿಪಿ ಅವ್ರನ್ನೇ ನಾವು ಪ್ರಶ್ನೆ ಕೇಳ್ತೀವಿ. ನೀವು ಉಣಸುರೋದು ಕೂತ್ಕೊಂಡು ಉಣಸುರೋದು ಪಾಳೆಗಾರಿಕೆ ಮಾಡ್ತೀವಿ, ನೀವು ಬಂದ್ಬಿಡಿ, ನಾವಿಲ್ಲಿ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಫೋನ್ನಲ್ಲೇ ನೀವು ಎಲ್ಲವನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳೋ ಧಾಷ್ಟ್ಯ ಇದೆಯಲ್ಲ, ಇದು ಇದೆಂತ ಪೊಲೀಸ್ ಗಿರಿ? ಏನು ಬ್ರಿಟಿಷ್ ಕಾಲದಲ್ಲಿ ಇದ್ದೀರಾ ನೀವು? ಬ್ರಿಟಿಷ್ ಕಾಲದಲ್ಲಿ ಇದ್ದೀರಾ ಮುನಿಯಪ್ಪನವರೇ? ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ಸ್ಥಳೀಯ ಮಾಧ್ಯಮ ಇದೆಯಲ್ಲ, ಸ್ಥಳೀಯ ಪತ್ರಕರ್ತ ಇದೆಯಲ್ಲ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇವ್ರಿಗೆ ಇದೊಂದು ಒಂದು ಪ್ರಕರಣ, ನೈಜ ಪ್ರಕರಣದ ತೀವ್ರತೆ ಅರ್ಥ ಆಗ್ತಾ ಇಲ್ಲ? ಒಂಟಿ ಮಹಿಳೆ ಮತ್ತು ವೃದ್ಧ ಮಹಿಳೆಯ ಆ ಸಾವು ಕೊಲೆಯೇ, ಅಸಹಜ ಸಾವೇ, ಯಾಕೆ ಹಿಂಗಾಯ್ತು? ಮತ್ತು ಆ ವೃದ್ಧ ಮಹಿಳೆಗೂ ಮತ್ತು ಆಕೆಯ ಸಂಬಂಧಿಕರ ನಡುವೆ ಇದ್ದಂತ ಆಸ್ತಿ ವ್ಯಾಜ್ಯ ಏನು? ಈ ವ್ಯಾಜ್ಯದ ನಡುವೆ ಹೇಗೆ ಇವರು ಯಾರು ಸೌಭಾಗ್ಯ ದೇವಿ ಸ್ವಾಮೀಜಿಗೆ ಯಾಕೆ ವಿಲ್ ಮಾಡಿಕೊಟ್ರು? ಈ ವಿಲ್ ಮಾಡಿಸ್ಕೊಂಡ್ರೆ ಸ್ವಾಮೀಜಿ ಯಾಕೆ ಗುಮು ಎಂಥದ್ದು ಮಗುಮಾಗೆ ಕುತ್ಕೊಂಡ್ರು? ಮಗುಮಾಗ ಕುತ್ಕೊಂಡು ಧ್ಯಾನ ಮಾಡ್ತಾ ಈಗ ಯಾತ್ರೆ ಮಾಡ್ತಾ ಇದ್ದಾರೆ ಅವರು, ಸಮಾಜದ ಸ್ವಾಸ್ಥ್ಯಕ್ಕಾಗಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಇಲ್ಲಿ ಮಾಡ್ತಾ ಇರೋದು ನ್ಯಾಯದ ಯಾತ್ರೆ, ನನ್ನ ಚಾನೆಲ್ ಮೂಲಕ ಮಾಡ್ತಾ ಇರತಕ್ಕಂಥದ್ದು ನ್ಯಾಯದ ಯಾತ್ರೆ. ಒಬ್ಬ ಒಂಟಿ ಮಹಿಳೆ, ಒಬ್ಬ ವೃದ್ಧ ಮಹಿಳೆ ತನ್ನ ಸಾವಿಗೋಸ್ಕರ, ತನ್ನ ಸಾವಿಗೋಸ್ಕರ ಏನು ಅವಳ ಆತ್ಮ ಅಳುತ್ತಾ ಇರುತ್ತೆ, ನನ್ನ ಸಾವಿಗೆ ಯಾರು ಕೇಳೋರಿಲ್ವಲ್ಲ ಅಂತ ಖಂಡಿತ ನಮ್ಮ ಚಾನೆಲ್ ಇದೆ. ಮುನಿಯಪ್ಪನವರೇ, 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 ಈ ಸಾವಿಗೆ ನ್ಯಾಯ ಕೊಡಿ. ನೀವೇನು ಅಟಾಪ್ಸಿ ರಿಪೋರ್ಟ್ ಮಾಡಿದ್ದೀರಾ? ಈ ರಿಪೋರ್ಟ್, ಈ ಅಟಾಪ್ಸಿ ರಿಪೋರ್ಟ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ. ಮತ್ತೆ ಇನ್ನೊಂದು, ನಾ ಪ್ರಶ್ನೆ ಕೇಳಿದಾಗ ನೀವು ಹೇಳ್ತೀರಾ ಏನು ಚಂದಮಾಮ ಕತೆ ಹೇಳ್ತೀರಾ, ಕಾಗೆ ಗೋಬಕ್ಕನ ಕತೆ ಹೇಳ್ತೀರಾ ಅಂದ್ರೆ, ನೀವು ಎಸಿಗೆ ರಿಪೋರ್ಟ್ ಮಾಡಿದೀವಿ ಅಂತ ಹೇಳ್ತೀರಾ. ನೀವು ಎಸಿಗೆ ಯಾಕೆ ರಿಪೋರ್ಟ್ ಮಾಡ್ತೀರಾ? ನಿಮ್ಗೆ ನೀವು ರಿಪೋರ್ಟ್ ಮಾಡ್ಬೇಕಾಗ್ರೆ ಯಾರಿಗೆ? ಡಿವೈಎಸ್ಪಿಗೆ, ಡಿಎಸ್ಪಿಗೆ, ನಿಮ್ಮ ಎಸ್ಪಿಗೆ, ನಿಮ್ಮ ಕಮಿಷನರ್ಗೆ, ಜಿಲ್ಲಾಧಿಕಾರಿಗೆ, ಮತ್ತು ಡಿಜಿ ಐಜಿಪಿಗೆ ನೀವು ರಿಪೋರ್ಟ್ ಮಾಡಬೇಕು. ನಿಮ್ಮ ವಲಯದ ಐಜಿಪಿಗೆ ರಿಪೋರ್ಟ್ ಮಾಡಬೇಕು. ನೀವ್ಯಾಕೆ ಎಸಿಗೆ ರಿಪೋರ್ಟ್ ಮಾಡಿದ್ರಿ, ಎಸಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ? ಏನಿದ್ರು ಅಂದ್ರೆ ಸುಲಭವಾಗಿ ನೀವು ನಿಮ್ಮನ್ನು ಹೇಳಿದ್ದೆಲ್ಲ ನಾವು ನಂಬಿಡ್ತೀವಿ ಅಂತಲ್ಲ, ಇಷ್ಟು ಸುಲಭವಾಗಿ ನೀವು ಯಾಮಾರಿಸ್ತಾ ಹೋಗ್ಬೋದಾ? ನೀವು ಹುಣಸೂರಿನ ಪಾಳೇಗಾರರ, ನೀವು ಹುಣಸೂರಲ್ಲಿ ಹುಣಸೂರಲ್ಲಿ ಕುತ್ಕೊಂಡು ಗ್ರಾಮಾಂತರ ಠಾಣೆಯಲ್ಲಿ ಕುತ್ಕೊಂಡು ನಾನು ಎಸಿಗೆ ರಿಪೋರ್ಟ್ ಕೊಟ್ಟೆ, ಎಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ತನಿಖೆ, ನೀವು ಬಂದ್ಬಿಡಿ, ನೀವು ಬಂದ್ಬಿಡಿ, ಪತ್ರಿಕಾಗೋಷ್ಠಿ ಮಾಡಿ, ಓಪನ್ ಓಪನ್ ಇಸ್ ಓಪನ್ ದೇರ್. ನಾನು ಇವತ್ತು ಕೇಸ್ ಓಪನ್ ಮಾಡಿದ್ದೀನಿ, ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಬಹಿರಂಗವಾಗಿ ಉತ್ತರ ಕೊಡಿ. ಪತ್ರಿಕಾಗೋಷ್ಠಿ ಮಾಡಿ, ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ತನಿಖೆಯ ಏನು ಇದನ್ನು ಬಹಿರಂಗಪಡಿಸಿ. ನೀವೇನು ತನಿಖೆ ಕಡಿದು ಕಟ್ಟಿ ಹಾಕಿದಿರಲ್ಲ, ತನಿಖೆ ನಾನು ಮಾಡಿದೆ, ನಾನು ತನಿಖೆ ಮಾಡಿದೆ ಅಂತ ಬಹಿರಂಗಪಡಿಸಿ. ರುಚಿ ಬಿಂದಾಲ್ ಇವತ್ತಿಗೆ ಪ್ರಮೋಷನ್ ಸಿಕ್ಕಿದೆ, ನಿಮಗೂ ಪ್ರಮೋಷನ್ ಸಿಗಬಹುದು, ಕೆಲವೇ ದಿನಗಳಲ್ಲಿ ಕಾಯ್ತಾ ಇರಿ, ನಿಮಗೂ ಪ್ರಮೋಷನ್ ಸಿಗುತ್ತೆ. ಮತ್ತೆ ಈ ಮುನಿಯಪ್ಪ ಅವರು ಮಾತನಾಡತಕ್ಕಂಥ ಎಲ್ಲ ದಾಖಲಾತಿಗಳು, ಈಗ ಈ ವಾಯ್ಸ್ ಅನ್ನು ಕೂಡ ನಿಮ್ಮ ಜೊತೆ ಹಾಕ್ತಾ ಇದ್ದೀವಿ, ಯಾವ ರೀತಿ ಅವ್ರು ಮಾತನಾಡ್ತಾರೆ ಅಂತೇಳಿ. ಪೊಲೀಸರ ಈ ಧಾಷ್ಟ್ಯ, ಪೊಲೀಸರ ಈ ಬೇಜವಾಬ್ದಾರಿ, ಪೊಲೀಸರ ಈ ಒಂದು ಒಂದು ಏನು ಯಾವುದೇ ಒಂದು ತನಿಖೆಯನ್ನ ಒಂದು ಲಾಜಿಕ್ ಎಂಟಕ್ಕೆ ತಗೊಂಡುಕೊಂಡು ಹೋಗ್ದೇನೆ ಪೊಲೀಸ್ ಠಾಣೆಗಳನ್ನ ಅದನ್ನ ಏನು ಒಂದು ರಿಯಲ್ ಎಸ್ಟೇಟ್ ಮತ್ತು ಸೆಟ್ಲ್ಮೆಂಟ್ ಸ್ಟೇಷನ್ ಮಾಡಿಕೊಂಡು ಈ ರೀತಿಯ ಒಂದು ಆಟೋಟೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಅದು ಮುಖ್ಯಮಂತ್ರಿಯ ಜಿಲ್ಲೆಯಲ್ಲಿ ಇಲ್ಲಿ ಈ ರೀತಿ ನಡೀತಾ ಇದೆ. ಇಷ್ಟಾದರೂ ಕೂಡ ಯಾಕೆ ಹೀಗಿದ್ದಾರೆ, ಯಾಕೆ ಹಿಂಗೆ ನಡೀತಾ ಇದೆ, ಇದನ್ನ ಕೇಳೋರು ಯಾರು? ಸೌಭಾಗ್ಯ ದೇವಿಯ ಕತೆ ಒಂದು ಒಬ್ಬರದ ಕತೆ ಅಲ್ಲ ಇದು, ಸೌಭಾಗ್ಯ ದೇವಿ ಅಂತ ಹಲವಾರು ಜನ ಇಲ್ಲಿದ್ದಾರೆ, ಅವರ ಒಂದು ಜೀವಕ್ಕೆ ಬೆಲೆ ಇದೆ. ಅವ್ರಿಗೂ ಅವರಿಗೆ ಸೌಭಾಗ್ಯ ದೇವಿಯ ಸಾವಿಗೆ ನ್ಯಾಯ ಸಿಕ್ಕರೆ ಖಂಡಿತ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಹಿರಿಯರಿಗೆ ಒಂಟಿ ಜೀವಿಗಳಿಗೆ ನ್ಯಾಯ ಸಿಕ್ಕಂಗಾಗುತ್ತೆ.
ಮುನಿಯಪ್ಪನವರು ಪತ್ರಿಕಾಗೋಷ್ಠಿ ಮಾಡಬೇಕು, ಅಟಾಪ್ಸಿ ರಿಪೋರ್ಟ್ ಅನ್ನು ಬಹಿರಂಗಪಡಿಸಬೇಕು, ತನಿಖೆ ಏನು ನಡೆಸಿದೆ ಅಂತ ಹೇಳಬೇಕು. ಮತ್ತು ಲೋಕಲ್ ಮೀಡಿಯಾ ಕೂಡ, ಇದು ನಮ್ಮ ಚಾನೆಲ್ ಕ್ರೆಡಿಟ್ ಅಲ್ಲ, ಇದು ನಮ್ಮ ಚಾನಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಲ್ಲ. ಆ ಮಹಿಳೆ ಸೌಭಾಗ್ಯ ದೇವಿಯ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಖಂಡಿತ ಎಲ್ಲ ಮೀಡಿಯಾ ಮಾಧ್ಯಮಕ್ಕೆ ಒಂದು ಶ್ರೇಯಸ್ ಹೋಗುತ್ತೆ. ಪ್ರಶ್ನೆ ಮಾಡಿ ಲೋಕಲ್ ಮೀಡಿಯಾ, ಮತ್ತು ಲೋಕಲ್ ಮೀಡಿಯಾ ಮುಂದೆ ಮುನಿಯಪ್ಪ ಕೂಡ ಇದು ಈ ಒಂದು ತನಿಖೆಯನ್ನು ಬಹಿರಂಗಪಡಿಸಬೇಕು. ಯಾಕೆಂದ್ರೆ ಎಲ್ಲ ಪ್ರಮುಖ ಕೇಸ್ಗಳನ್ನು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಪೊಲೀಸ್ನವರು, ಮುನಿಯಪ್ಪನವ್ರಿಗೂ ಕೂಡ ಪತ್ರಿಕಾಗೋಷ್ಠಿ ಮಾಡೋಕೆ ಅವಕಾಶ ಇದೆ. ಇದ್ರ ಜೊತೆಗೆ ನಾವು ಇನ್ನೂ ಹಲವಾರು ವಿಚಾರಗಳನ್ನ ನಾವು ಈಗಾಗಲೇ ನಾವು ಪತ್ತೆ ಮಾಡಿದ್ದೀವಿ, ನೆಕ್ಸ್ಟ್ ಮುಂದಿನ ಎಪಿಸೋಡ್ಗಳು ಹೇಳ್ತೀನಿ. ಸದ್ಯಕ್ಕೆ ಇಷ್ಟೇ. ಸ್ವಾಮೀಜಿ ಪಾದಯಾತ್ರೆ ಮಾಡ್ತಾ ಇದ್ರೆ ನಾವು ನ್ಯಾಯದ ಯಾತ್ರೆ ಮಾಡ್ತಾ ಇದ್ದೀವಿ, ಮತ್ತು ಸ್ವಾಮೀಜಿಯ ಪರಿಚಿತರು, ಸಮಾಜದವರು, ಲಿಂಗಾಯತ ಸಮುದಾಯದವರು ಎಲ್ಲರೂ ಕೂಡ ಕೇಳಿದ ಇದೊಂದು ನಂಬಕ್ಕಾಗ ಸಾಧ್ಯವೇ, ಈ ರೀತಿ ಆಗಕ್ ಸಾಧ್ಯವೇ, ಸ್ವಾಮೀಜಿ ಆ ಮಹಿಳೆಯ ಪರ ಯಾಕೆ ನಿಲ್ಲಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೈತಿಕತೆಯ ಪ್ರಶ್ನೆ ಇದು, ಲೋಕ ಕಲ್ಯಾಣ ಅಂತ ಹೇಳಿ ಪಾದಯಾತ್ರೆ ಮಾಡ್ತೀವಿ ನಾವು, ಆದ್ರೆ ನಮ್ಮನ್ನು ಆಶ್ರಯ ಕೇಳಿ ಬಂದಂತಹ, ನಮ್ಮನ್ನ ಕಾಪಾಡಿ ಅಂತ ಬಂದಂತಹ ಮಹಿಳೆಗೆ ನ್ಯಾಯ ಕೊಡಕ್ ಆಗ್ಲಿಲ್ವಲ್ಲ ಒಬ್ಬ ಸ್ವಾಮೀಜಿಯವರು, ಅವರು ಯಾಕೆ ಮಾತನಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಜನ ಕೇಳ್ತಾ ಇದೆ, ಗ್ರಾಮಸ್ಥರು ಕೇಳ್ತಾ ಇದ್ದಾರೆ, ಲಿಂಗಾಯತ ಸಮುದಾಯ ಕೇಳ್ತಾ ಇದೆ, ಸ್ವಾಮೀಜಿ ಆಪ್ತರೇ ಕೇಳ್ತಾ ಇದ್ದಾರೆ, ಈ ಎಲ್ಲರೂ ಕೇಳ್ತಾ ಇದ್ದಾರೆ. ಆದ್ರೆ ಕೇಳ್ದಿರೋರು ಯಾರು ಅಂದ್ರೆ ಮುನಿಯಪ್ಪ. ಮುನಿಯಪ್ಪನವರೇ ಪ್ರಶ್ನೆ ಕೇಳಿ, ನೀವೇ ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಕೇಳ್ಕೊಡಿ, ಯಾಕೆ ಇವರು ಸೌಭಾಗ್ಯ ದೇವಿಯ ಕುಟುಂಬಸ್ಥರು ಕೇಸ್ ಹಾಕಿದ್ರು, ಮತ್ತು ಅವ್ರಿಗೆ ನಾನು ಯಾಕೆ ಕೀ ಕೊಟ್ಟೆ, ಅವ್ರಿಗೆ ಮನೆಯನ್ನು ಬಿಟ್ಕೊಟ್ಟೆ, ಮತ್ತು ಈ ಕೇಸ್ 13ನೇ ತಾರೀಕು ಏನು ಕೇಸ್ ರಿಓಪನ್ ಆಗುತ್ತೆ, ಆಗ ನಾನು ಎಲ್ಲಿ ನಿಂತ್ಕೋಬೇಕು, ನಾನೇನು ಉತ್ತರ ಕೊಡಬೇಕು, ಮತ್ತು ನಮ್ಮ ಠಾಣೆಯಲ್ಲಿ ಏನೇನು ಪ್ರಕರಣ ದಾಖಲಾಗಿದ್ದವೋ ಅದಕ್ಕೆ ನಾನೇನೇ ಉತ್ತರ ಕೊಟ್ಟೆ ಅನ್ನೋ ಪ್ರಶ್ನೆಗಳು ನೀವೇ ಕೇಳ್ಕೊಂಡ್ಬಿಟ್ರೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಆದರೆ ಆ ಉತ್ತರ ಕೇಳೋ ಪ್ರಶ್ನೆ ಕೇಳ್ಕೊಳ್ಳೋ ಸ್ಥಿತಿಲಿ ನೀವಿಲ್ಲ. ಯಾಕೆಂದ್ರೆ ನಿಮ್ಮನ್ನ ಪ್ರಶ್ನೆ ಕೇಳಿದ್ರು ಹಾಗೆ ನಿಮಗೆ ನಿಮ್ಮ ಬಾಯಿಗೆ ಲಡ್ಡು ಹಾಕಿದರೆ ಆ ಲಡ್ಡು ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಒಬ್ಬ ಲಡ್ಡು ತಿಂದ್ಕೊಂಡಿದ್ದಾಗ ಮಾತನಾಡೋದು ಕಷ್ಟ, ಮತ್ತು ನಮ್ಮನ್ನೇ ಬನ್ನಿ ಬನ್ನಿ ಅಂತ ಕರಿತೀರಿ. ನಾ ಎಲ್ಲಿ ಬೇಕಾದ್ರೂ ನಾವು ಬರ್ತೀವಿ, ನಾವು ಮಾಧ್ಯಮದವರು, ಮಾಧ್ಯಮಕ್ಕೆ ಆ ಶಕ್ತಿ ಇದೆ, ಮತ್ತು ಆ ಮಾಧ್ಯಮ ನಿಮ್ಮ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ಅಧಿಕಾರನ ಉಳಿಸ್ಕೊಂಡೇ ನಾವು ಹೇಳ್ತಾನೆ ಇರ್ತೀವಿ. ಮುನಿಯಪ್ಪನವರೇ, ನೀವು ಸೌಭಾಗ್ಯ ದೇವಿಯ ಸಾವಿಗೆ ನ್ಯಾಯ ಕೊಡಿಸಿ. ನಮಸ್ಕಾರ. ಸರ್ ಫೋನ್ ಕಟ್ಟೆ ಮಾಡ್ಬಿಡ್ರಿ. ಇನ್ವೆಸ್ಟಿಗೇಷನ್ ಅಲ್ಲಿರುವಾಗ ಸ್ಟೇಷನ್ ಬಂದು ಮಾಹಿತಿ ತಗೊಳ್ಳಿ. ಸ್ಟೇಷನ್ ಬಂದು ಮಾಹಿತಿ ತಗೋಬೇಕಾ? ಹೌದೌದು. ಅಲ್ಲ, ಈಗ ಈಗ ಪ್ರೊಸೀಜರ್ ಏನಾಗಿದೆ ಅಂತ ಸರ್? ಅದೇ ಪ್ರೊಸೀಜರ್, ಅಲ್ಲಿ ಬನ್ನಿ, ಸ್ಟೇಷನ್ ಬಂದ್ರೆ ತಿಳಿಸ್ತೀವಿ. ಹಾ, ಅಲ್ಲ, ನಾ ಕಂಪ್ಲೇಂಟ್ ದಾರ ಅಲ್ವಲ್ಲ, ನಾನು ಬರೀ ಸುದ್ದಿ ಹಾಕೋಣ ಅಷ್ಟೇ. ನಾನು ಸುದ್ದಿ ಹಾಕೋರೆ ಬನ್ನಿ, ಸುದ್ದಿ ಬೇಕಂದ್ರೆ ಸ್ಟೇಷನ್ ಬರಬೇಕು. ನಾ ಬೆಂಗಳೂರಿನ ಅಲ್ಲ, ಬೆಂಗಳೂರಿನ ಹುಣಸೂರ್ಗೆ ಬರಲಾ ಸರ್? ಫೋನ್ ಅಲ್ಲಿ ಹೇಳಕ್ಕಾಗಲ್ಲಪ್ಪ, ತನಿಖೆ ಅಲ್ಲ ನಾ ಹೇಳ್ತೀನಿ. ನಾನು ಇವ್ರಿಗೆ ಆಗೋವರೆಗೂ ಅಲ್ಲ, ನಿಮ್ ಡಿಸಿ ಅವರೇ ಮಾತಾಡ್ತಾರೆ, ಎಸ್ ಪಿ ಅವ್ರು ಮಾತಾಡ್ತಾರೆ, ಮಾತಾಡ್ತಾರೆ, ಮಾತಾಡ್ಬೋದು. ಇನ್ವೆಸ್ಟಿಗೇಷನ್ ಬೇರೆ, ಇನ್ವೆಸ್ಟಿಗೇಷನ್ ಸ್ಟೇಷನ್ ಬಂದು ಮಾಹಿತಿ ತಗೋಬೇಕು. ಅಲ್ಲ, ಮಾಹಿತಿ ನಾವು ತಗೋತೀವಿ, ಇಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಬರಲ್ಲ. ನಾನು ಅವ್ನ ಕೇಸ್ಗೆ ನಾನು ಬರ್ಬೇಕು, ಇನ್ಫಾರ್ಮೇಶನ್ ಬೇಕಂದ್ರೆ ತಗೋಬೇಕು. ಇಲ್ಲ 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 ಸರ್, ಹಂಗಿಲ್ಲ, ನೀವು ಹೇಳಿದ್ ಕೇಳಿ, ನಾವು ಏನ್ ಇನ್ಫಾರ್ಮೇಶನ್ ಆಗ್ತಾ ಇಲ್ಲಿ ಕೇಳಿ ಸರ್, ಹೇಳ್ತೀನಿ ಕೇಳಿ ಸರ್. ನಾವು ಕೇಳ್ತಾ ಇರೋದು ಪೋಸ್ಟ್ ಮಾಡಮ್ ರಿಪೋರ್ಟ್ ಬಂದಿದೆ, ಏನು ನಾವು ಎಲ್ಲ ತನಿಖೆನ ನೋಡಿ, ತನಿಖೆನ ನಾವು ಮೊಬೈಲ್ ಅಲ್ಲಿ ಮಾತಾಡಬಾರ್ದು. ಇವರೇ ನೀವು ಬನ್ನಿ, ಇನ್ಫಾರ್ಮೇಶನ್ ತಗೊಂಡು ಮಾತಾಡಿ. ಏನ್ ಕ್ರಮ ಆಗಿದೆ ಸರ್ ಈಗ ಸದ್ಯಕ್ಕೆ? ಕ್ರಮನ ಫೈನಲ್ ರಿಪೋರ್ಟ್ ಮಾಡಿ ಎ ಸಿ ಅವ್ರಿಗೆ ಕಳಿಸ್ಕೊಡ್ತೀವಪ್ಪ. ಎ ಸಿ ಅವ್ರಿಗೆ ಕಳಿಸಿದೀರಾ? ಓಕೆ ಓಕೆ. ಮತ್ತೆ ನಾವು ನಿಮ್ಮ ನಮ್ಮ ರಿಪೋರ್ಟರ್ ಬಂದು ಭೇಟಿ ಮಾಡ್ತಾರೆ, ನಿಮ್ಮನ್ನು ಬಂದು ಭೇಟಿ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.